ಹೆಂಗ ಉಪ್ಪಿನಕಾಯಿ ಬಿಸ್ನೆಸ್ ಚೆನ್ನಾಗಿ ನಡೀತೈತೆ ಕಣೆ ಒಂದ್ ಐವತ್ತು ಸಾವಿರ ಲಾಭ ಬಂದಿತ್ತು ಸಾಲ ಇಸ್ಕೊಂಡ್ ಬಂದಿದ್ನಲ್ಲ ಅವಾಗ ಶಂಕರ್ ಹುಷಾರ್ ಇಲ್ದಾಗ ಅದೊಂದ್ ಐವತ್ತು ಸಾವಿರ ಕೊಟ್ಟೆ ಕಣೆ ನೀನ್ ಊರಿಗೆ ಹೋದಾಗ ಅದಕ್ಕೆನೆ ಇವಾಗ ಒಂದ್ ಸ್ವಲ್ಪ ಆರ್ಡ್ರು ಬಂದೈತೆ ಬೇಗ ಬೇಗನ ಎಲ್ಲಾನ ಹಚ್ಚಿ ಕೊಡ್ತೀನಿ ನಾನೆಲ್ಲ ಉಪ್ಪು ಖಾರ ಎಲ್ಲ ಕೂಡ್ ಸಿಗ್ತೀನಿ ಆ ತಿನಕ ಹಂಗೆ ಆಗ್ಲಕ ಏನನ ಏನಾಗ ಸಹಾಯ ಕೇಳಕ ನಾನು ಮಾತೊಟ್ಟಿನಿ ಶಂಕರು ಊಟ ಮಾಡಿ ಹೋದ್ರು ಕಣೆ ಈ ಒಂದಿಷ್ಟು ಮಾಕೆ ಕಳಿದ್ವಿ ಆಕೆ ವಾಟ್ಸಪ್ ಮಾಡಿದ್ವಿ ಹುಣ್ಣೋಗ್ ನೀನು ಈಗ ತನಕ ಏನ್ ಮಾಡ್ತಿದ್ವಿ ಯಾಕೆ ಉಂಬಕ್ಕೆ ಬರ್ಲಿಲ್ಲಲ್ಲ ತಗೊಂಡೆಲ್ಲ ಕ್ಲೀನ್ ಮಾಡ್ತಿದ್ದೆ ಕಣಕ ಇವಾಗ ಉಂಡು ನೀನೇನ್ ಸಹಾಯ ಬೇಕೋ ಎಲ್ಲ ಹಚ್ಕೊತು ಏನೋ ಒಂದಿಟ್ಟು ನಾವು ಒಂದಿಟ್ಟು ಮುಂದಕ್ಕೆ ಹೋದ್ರೆ ಸಾಕು ನೋಡೋಣೇಳ ಊಟ ಮಾಡ್ಕೊಂಡು ಬರ್ತೀನಿ ಎಲ್ಲ ಹಚ್ಕೊಡ್ತೀನಿ ಹೇಳು ನಿಂದು ಊಟ ಅತ್ತೆ ಆವಾಗಿನ್ ಮನಿಕೆ ಇವತ್ತು ಉಣ್ಣಕ್ಕೆ ಎದ್ದಿಲ್ಲಲ್ಲ ಅತ್ತೆ ಊಟ ಮಾಡಿಲ್ಲ ಇನ್ನೂನು ನಾನು ಉಂಡು ಮನೆ ಕಂಡಿತೇನೋ ಅಂದ್ಕೊಂಡಿದ್ದೆ ಯಾಕೆ ಎದ್ದಿಲ್ಲ ಇವತ್ತು ಅತ್ತೆ ಮ್ಯಾಕೆ ಅತ್ತೆ ಅತ್ತೆ

ಅಕತೆ ಮಯ್ಯ ಗುಷರಿ ಇಲ್ವೇ ಎದ್ದತೆ ಮೇಲೆ ಏನಾಯಿತಕ ಏನನ ಜೋರ್ಗಿರ್ ಬಂದವೆ ಅತ್ತಿಗೆ ಯಾಕಕ ಯಾಕಕ ಗಾಬರಿಯಾಗಿದೆ ಏನಾಯಿತಕ ಅತ್ತಿಗೆ ಸರಳ ಯಾಕೋ ಅತ್ತೆ ಮೈಕ ಎಲ್ಲ ನಾನು ತಣ್ಣಗಾಗಿದೆ ಕಣೆ ಯಾಕೋನು ನಾನು ನನಗೆ ಭಯವಾಗತಿದ್ ಕಣೆ ನೋಡಿ ಹೆಂಗ್ ತಣ್ಣಗಾಯತೆ ಹಂಗೆ ಬರೆ ಬ್ಯೌರೆ ಸುರಿತಾ ಇದೆ ನೋಡಿ ಇಲ್ಲಿ ಅವತ್ತೆ ಇಂಗ್ ಅತ್ತೆ ಇದ್ದತೆ ಇದ್ದಿದ್ದೆ ಅಲ್ಲ ನೋಡಿಲಿ ಇಲ್ಲಿ ಮೈಕ ಎಲ್ಲ ತಣ್ಣಗಾಗಿ ಬರಿ ನೀರ್ ನೀರ್ತರನೇ ಐತೆ ಮೈಕ ಎಲ್ಲ ಹಂಗೆ ಬರಿ ಬ್ಯೌ ತೋಗೈತೆ ನೋಡಿ ಇಲ್ಲಿ ಹೆಂಗ್ ಐತೆ ಕಣಕ ನಿನ್ನ ನಿಜ ಮೈ ಎಲ್ಲ ತಣ್ಣಗಾಗಿ ಯಾಕ ಎಲ್ಲ ಮೈಯೆಲ್ಲ ಬೆವುತ್ ಬಿಟ್ಟೆ ಕಣಕ ಏನ್ ಮಾಡೋದಕ್ಕ ಇವಾಗ ಮನೆಗೆ ಅಕ್ಕಪಕ್ಕದಾಗ ಯಾರು ಇದ್ದಂಗೂ ಇಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರೆ ಶಂಕರ್ನು ಇಲ್ಲ ಹುಡುಗರು ಇಲ್ಲ ಕಾಲೇಜ್ ಹೋಗ್ಯಾವೆ ಏನ್ ಮಾಡೋದಕ್ಕ ಇವಾಗ ಅಯ್ಯೋ ದೇವ್ರೆ ಎಂತ ಸ್ಥಿತಿ ತಂದಲಪ್ಪ ಅತ್ತೆ ನೋಡಿರೇ ಏನು ಮಾತಾಡ್ತಿಲ್ಲ ತಣ್ಣಗಾಗೈತೆ ಮೈ ಕೈ ಎಲ್ಲನ ಏನ್ ಮಾಡಿದೆ ಸರಳ ಇವಾಗ ಹಿಂಗೆ ಹಂಗೇನೆ ಕೈ ಕಾಲು ಆಡ್ದಂಗ ಆಗೇತಲ್ಲೇನೆ ಈಗ ಏನ್ ಮಾಡಾನೆ ಸರಳ ಅಯ್ಯೋ ದೇವ್ರೆ ಯಾರ್ಯಾರು ಮನುಷ್ಯರು ಇಲ್ಲಲ್ಲಪ್ಪಾ ಅಯ್ಯಪ್ಪ ಏನ್ ಮಾಡಾನೆ ಈಗ ಅತ್ತಿಗೆ ಹಿಂಗ ಆಗ್ಬಿಟೈತಲ್ಲ ನಾನು ಹೊರಗೆ ಇದಾರೆ ನೋಡ್ಕೊಂಡ್ ಬರ್ತೀನಿ ನೀನು ನಿಂಗೆ ಕೈ ಕಾಲು ಉಜ್ಜಕ ಹಂಗೆ ಫೋನ್ ಮಾಡಿ ಶಂಕರ್ಗೆ ಯಾರಗಾನ ಫೋನ್ ಮಾಡಿ ಹೇಳಕ ಕೈ ಕಾಲು ಉಜ್ಜುತ್ತ ನಾನು ಹೊರಗೆ ಯಾರನ್ನ ಅಕ್ಕ ಪಕ್ಕದಾಗಿದ್ದರೆ ಕರ್ಕೊಂಡ್ಬರ್ತೀನಿ ರಪ್ಪನ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗನಿ ಸರಿ ಕಣೆ ಆಯ್ತು ಹೋಗಿ ನಾನು ಫೋನ್ ಮಾಡ್ತೀನಿ ಹೋಗು ನೀನು ರಪ್ಪನ್ ಬಾ ನಾನು ಸಿಕ್ಕಿರ ಕರ್ಕಂಬಾ ಇಲ್ಲಿ ಆಟಪಟೆ ಆತವನ ಇದ್ರೆ ಅಲ್ಲೆ ನಾನು ಬಸ್ ಸ್ಟ್ಯಾಂಡ್ ಕಡಿಕೆ ಯಾರ್ಗಾನ ಹೇಳು ಹಾಂ ಹಿಂಗೆ ಆಟ ಇದ್ರೆ ಹಿಂಗ್ ಕಳಿಸ್ರೋಣ ನಮ್ಮ ಅತ್ತಿಗೆ ಯಾಕೋ ಕ್ಷಣಕ್ಕಿಲ್ಲ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಂತ ಕೇಳೋಗಿ ರೀಯಾ ಹಂಗೆ ಮಾಡ್ತೀನಿ ನಿನ್ ಕೈ ಕಾಲು ಉಜ್ಜು ಹ್ಞೂ ರಪ್ಪನ ಗೆ ಫೋನ್ ಮಾಡು ಹೋ ದೇವ್ರೆ ಇದ್ದಕ್ಕಿದ್ದಂಗೆ ಏನಾಯ್ತಪ್ಪ ಆ ಎಂಥ ಶನಕ್ಕೆ ಹಂಗೆ ದಿನಾ ಎದ್ದು ಒತ್ತು ಇದ್ದಂಗೆ ಎದ್ದು ನಂಬ್ಕಿ ಮುಂಚೆನೇ ಎದ್ದು ಮನೆ ಮಕ್ಳಾಗ ಒಂದು ಕಸ ಗುಡಿಸ್ ಕೂಕೊಂಬದಲ್ಲಪ್ಪಾ ಅತ್ತೆ ಒಗಾರ್ನು ಬರೋರ್ನೆಲ್ಲ ಮಾತಾಡಿಸ್ಕೊಂಡು ಹಂಗಿರ್ಬೇಕು ಕಂಡ್ರೆ ಹಿಂಗಿರ್ಬೇಕು ಕಂಡ್ರೆ ಅಂತ ಹೇಳಿ ಯಾವಾಗ ಮಾತಾಡ್ಕೊಂಡು ನಂಗೆ ನಗ್ತಾಯಿತ್ತು ಎಂದು ನಾ ಸೊಸೆ ಥರ ಕಾಣಲೇ ಇಲ್ಲ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಲ್ಲ ಎಂದೆಂದು ಒಂದಿನ ನಂತ ಗುದ್ದಾಡಿದ್ದಲ್ಲ ಅತ್ತೆ ಇವತ್ತು ಕೈ ಕಾಲೇ ಆಡ್ತಿಲ್ಲಪ್ಪಾ ತಣ್ಣಗಾಗ್ಬಿಟ್ಟೈತಲ್ಲ ಯಾರಾತ್ರಿ ಆದರೆ ಎಷ್ಟು ಚೆನ್ನಾಗಿ ಉಂಟಲ್ಲ ಅತ್ತೆ ಗರ್ವಾಗಿ ಚಪಾತಿ ಮಾಡಿಕೊಟ್ಟೆ ಎರಡು ಚಪಾತಿ ತಿಂತು ಯಾಕೋ ಇತ್ತೀಚಿಗೆ ಊಟನೂ ಕಮ್ಮಿ ಮಾಡಿತ್ತು ಶುಗರ್ ಶುಗರ್ ಅಂತ ಯಾತು ತಿಂದಂಗಾಗಿ ಬರೀ ಚಪಾತಿ ಮುದ್ದೆ ತಿನ್ಕೊಂಡಿತ್ತು ಅಲ್ಗೂ ರಾತ್ರಿ ಪಲ್ಯ ಎರಡು ಚಪಾತಿ ತಿಂತು ಸಾಕಣೆ ಸಾಕಣೆ ಒಂದಕ್ಕೆ ಸಾಕಣೆ ಅಂತು ನಾನು ತಿನ್ನತ್ತೆ ಅದಿನ್ನೇನು ಒಂದು ಯಾಪಾಟಿ ಅಂತ ಕೊಟ್ಟೆ ಹಾಂ ಇವಾಗ ನೋಡು ಯಾಕೋ ರಾತ್ರಿ ತಿಂದು ಮಲಗಿದ್ದ ಎದ್ದೇ ಇಲ್ಲಲ್ಲ ಯಾಕೋ ಕೈ ಕಲ್ ಬೇರೆ ನೇ ಹಂಗೆ ನೇ ಹಂಗೆ ನಿಗೂತ್ಕೊಂಡಾಗ ಹಾಗೇವೆ ಸಡದ್ಕೊಂಡೆ ಏನಾಗಿದ್ದತ್ತು ನಮ್ಮ ಅತ್ತಿಗೆ ಏನು ಆಗದ ಬೇಡಪ್ಪ ಅತೆ ಅತೇ ಮಾತಾಡತ್ತೆ ಏನಾಗ್ಯ ಹೇಳತ್ತೆ ಅತೇ ಅತೆ ನಾನು ಸಾರ ಸರಾಜ ಬಂದಿದ್ದೀನಿ ಮಾತಾಡತ್ತೆ ನನ್ನ ತಗು ಮಾತಾಡೋಲ್ಲೇನತ್ತೆ ನೀನು ಮಾತಾಡತ್ತೆ ಅಂತ ಬಾಯ್ ಬಿಡತ್ತೆ ಅಪ್ಪನ ಹೋಗಿ ಶಂಕರಿಗೆ ಫೋನ್ ಈ ಫೋನ್ ಎಲ್ಲಿ ಬಿತ್ತು ರೀ ಯಾಕೋ ಅತ್ತೆಗೆ ಮೈ ಕೈ ತಣಗ ಆಯ್ತ್ ಕಣ್ರಿ ಮಾತಾಡ್ತಿಲ್ಲ ಬೆಳಗ್ಗೆಯಿಂದ ಎದ್ದೇ ಇಲ್ಲ ಬರ್ರಿ ಬೇಗ ಬರ್ರಿ ಬರ್ರಿ ಬೇಗ ಆಟೋತಿಗೆ ನಾವು ಹಾಸ್ಪಿಟ್ಲಿಗೆ ಎಲ್ಗನ ಹೋಗಿರ್ತೀವಿ ಬಿರಿ ಬರ್ರಿ ಅತ್ತೆ ನಿನ್ ಕೈ ಕಾಲೆಲ್ಲ ಓದ್ತೀನಿ ಅತ್ತೆ ಎದ್ದಾಡತ್ತೆ ಯಾವತ್ತ ಹಿಂಗಾಗಿರ್ಲಿಲ್ಲ ಯಾಕೋ ಕೈ ಕಲೆ ಆಡ್ದಂಗೆ ಆಯ್ತಲ್ಲ ಏನು ಮಾಡೋದು ಇವಳು ಅತ್ತೆಗೆ ಓದ್ಲು ಸರಳ ಯಾರ ಕರ್ಕೊಬತ್ತಿನಿ ಅಂತ ಓದೋಡ್ ಗಿಟ್ಟಾದ್ರೂ ಬರಲಿಲ್ಲಲ್ಲ ಮಾತಾಡತ್ತೆ ಯಾಕತೆ ಈಡತ್ತಾರು ಒಂದು ಮಾತಾಡ್ತಿಲ್ಲ ಕಣ್ಣಾದ್ರು ಬಿಡತ್ತೆ ಯಾಕತೆ ಹಂಗಿದ್ಯಾ ನಾನು ಸರೋಜ ಗೊತ್ತಾಗ್ತಿಲ್ಲ ಎದ್ದಾಳತೆ ಎದ್ದಾಳತ್ತೆ ಅಯ್ಯೋ ದೇವ್ರೆ ಏನು ಮಾಡಿದ್ರು ಅತ್ತೆ ಎದಾಡ್ತಿಲ್ಲ ಏನಾಯ್ತಾ ಏನೋ ರಾತ್ರಿ ಮನೆ ಮನಿ ಕಣಿತ್ತಲ್ಲ ಎದ್ಮೇಲೆ ನನ್ನ ಕೆಲ್ಸದಿದ್ರಾಗ ನೋಡಲೇ ಇಲ್ಲ ನೀ ಯಾಕೆ ಅತ್ತೆ ಎದ್ದಾಡಲಿಲ್ಲ ಅಂತಾನು ನಾನು ಇದ್ಮೇಲೆ ಮಾತಾಡಿಸ್ಲಿಲ್ಲ ಬಿಡತ್ತ ಎಲ್ಲೋ ಮನಿಕೆನ್ ಐತೆ ಯಾವತ್ತು ಮನಿಕೆನ್ ಇಲ್ಲ ಮೈ ಕೈ ನೋವಾಗಿರ್ಬೇಕು ಅದಕ್ಕೆ ಇಟೋ ತಿಂತಂಕ ಮನಿಕೆನ್ ಐತೆ ಅಂತ ಅನ್ಕೊಂಡು ಸುಮ್ನ ಆಗಿದ್ದೆ ಎದ್ದಾಳ್ತಾನೆ ಇಲ್ಲಲ್ಲ ಅತ್ತೆ ಅಣ್ಣ ನೀ ಇವನ ನೋಡ್ಬರ್ರ ಯಾಕ ನಾ ಮತ್ತೆ ಎದ್ದಾಳ್ತಿಲ್ಲ ಅವ್ರ ಅಪ್ಪನ ಹಾಸ್ಪಿಟ್ಲಿಗೆ ಅರ ಕರ್ಕೊಂಡ್ ಹೋಗ ನೀ ಬರ್ರ ಏನ ನೋಡ್ರಿ ಲೇ ಕರಿಯ ಬಾರ ನೋಡು ರಂಗ ಕೈಗೆ ಏನಾಗೈತ ಅಂತ ಯಾಕೋ ಮೈ ಕೈ ಎಲ್ಲ ಅವಾಗೆ ತಣ್ಣಗಾಗಿತ್ ಕಣ ನಂಗೆ ಯಾಕೋ ಜೀವ ಇದ್ದಂಗೆ ಅನ್ನಿಸ್ತಿಲ್ಲಪ್ಪ ಅವಾಗೆ ಕೈ ಕಾಲು ಎಲ್ಲ ಸಡ್ಕೊಂಡವೆ ಏನ್ ಹೇಳ್ತಿದ್ಯಾ ಮಲ್ಲಣ್ಣ ನೀನು ಅಂದ್ರೆ ಅತ್ತೆ ಉಸಿರಾಡ್ತಿಲ್ಲ ಅಂತ ಹೇಳ್ತಿದ್ಯಾ ಅಮ್ಮ ನನ್ಗೆ ಯಾಕೋ ಹಂಗೆ ಅನ್ನಿಸ್ತಾ ಐತೆರಿಯ ಬಾರ ನೀನ ನೋಡು ಮುನ್ಕೋಣ ನನಗೂ ಹಂಗೆ ಅನ್ನಿಸ್ತೈತೆ ಅಮ್ಮಯ್ಯ ಉಸಿರು ನಿಂತೇತ್ ಕಣ್ರಮ್ಮಯ್ಯ ಉಸಿರು ಆಡ್ತಿಲ್ಲ ನಿಜವಾಗೂ ಅತ್ತೆ ಇವಾಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಸುಮ್ಮನೆ ಅಷ್ಟೇ ನಿಜವಾಗೂ ಉಸಿರು ನಿಂತೇತ್ ಕಣ್ರಮ್ಮ ಏನ್ ಹೇಳ್ತಿದ್ರಣ ನೋಡ್ರಣ ಇನ್ನೊಂದ್ಸರಿ ಇಲ್ಲಮ್ಮ ಎಷ್ಟು ಸರಿ ನೋಡಿದ್ರು ಅಷ್ಟೇನೆ ನಿಮ್ಮತ್ತೆ ಉಸಿರು ನಿಂತೈತ್ ಅವಾಗೇನೆ ಹುನ್ಕಣ್ರಮ್ಮ ಯಾವಾಗ ಹೋಗಿರ್ಬೇಕು ಜೀವ ನೀವು ನೋಡ್ಕೊಂಡಿದ್ದಂಗೆ ಇಲ್ಲ ಹ್ಞೂ ಹೆಂಗೋನೋ ಜೀವ ಇದಕ್ಕಿದ್ದಂಗೆ ಪಾಪ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ಯಾವಾಗ ಸತ್ತೋಗಿತ್ತೋ ಏನೋ ನೀವು ನೋಡ್ಕೊಂಡೇ ಇಲ್ಲ ಅಯ್ಯೋ ದೇವ್ರೆ ನಮ್ಮ ಅತ್ತೆ ರಾತ್ರಿ ಇನ್ನು ಎಲ್ಲರ ತಗು ಮೊಮ್ಮಕ್ಕಳ ತಗು ಮಕ್ಕಳು ತಗು ಎಲ್ಲಾರ ಅಂತ ಹೊರ ಹೋಗ್ ಗನ್ವಾಗ್ ಮಾತಾಡ್ತಿತ್ತಲ್ಲಪ್ಪ ಈಗ ಇದ್ದಕ್ಕಿದ್ದಂಗೆನೆ ಪ್ರಾಣ ಹೋಗೈತಂದ್ರೆ ಹೆಂಗಪ್ಪ ನಮ್ಲಿ ನಾವು ಅಯ್ಯೋ ದೇವರೇ ಯಾವತ್ತು ಒಂದ್ ಕಾಯಿಲೆ ಕಚಲೆ ಅಂದಳಲ್ಲ ಅತ್ತೆ ಮನೆ ಇದ್ದಕ್ಕಿದ್ದಂಗೆನೆ ಶುಗರ್ ಜಾಸ್ತಿ ಅಂತ ಎದ್ ಬಿದ್ದಿ ತುಂದಿಟ್ಟು ಊಟ ತಿಂದಿ ಬಿಟ್ಟು ಕೈ ಬಿಟ್ಟಿತ್ತು ಶುಗರು ಯಾವ್ ತಿಂದ್ರೆ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಅದೊಂದ್ ಕಾಯಿಲೆ ಬಿಟ್ಟರೆ ನಮ್ಮತ್ತಿಗೆ ಅತ್ತಿಗೆ ಇನ್ಯಾವ ಕಾಯಿಲೆನೂ ಇರ್ಲಿಲ್ಲಲ್ಲಪ್ಪ ದೇವ್ರೆ ಇದಕ್ಕಿದ್ದಂಗೆ ಯಾಕೆ ತಗೊಂಡು ಮಾ ಪುಣ್ಯಾತ್ಮ ನಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಟೆನತೆ ಯಾಕತೆ ಈಕ ಬಿರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟೆ ನಾವು ಏನತೆ ನಿನಗೆ ಮಾಡಿದ್ವಿ ಎಲ್ಲ ಚನ್ನಗೆ ನೋಡ್ಕೆಂತಿದ್ದ್ವಲ್ಲತೆ ಯಾಕತೆ ನಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಟೆ ಅಯ್ಯ ಈವಾಗ ಪ್ರಾಣ ಹೋಗ್ಬಿಟ್ಟೈತಿ ಆ ಜಾಸ್ತಿ ಹೊತ್ತು ಒಳಗೆಕ್ಕೆ ಮಕ್ಕ ಆಗಲ್ಲ ವರಕಿಡಿ ಅನ್ರಾ ನೋಡ್ರ ಪ್ರಾಣ ಇರುವವರೆಗೂ ಮೊಂಚರ್ನಾ ಒಳಗೆಕ್ಕೆ ಇಕ್ಕೆ ನರಿ ಅಂತಾರೆ ಪ್ರಾಣ ಅಂತ ಗೊತ್ತಾದ ತಕ್ಷಣ ಅರ್ಧ ನಿಮಿಷ ಕೂಡ ಮನೆಗೆ ಕೆಮ್ಮಕ್ಕಿ ಇಷ್ಟಪಡೋಲ್ಲ ಯಾರೂನು ಇಷ್ಟೇ ಅಲ್ವೇ ಜೀವನ ಇರೋವರೆಗೂ ಅದಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳೋದು ಉಸಿರು ಮೇಲೆ ದೇಹ ಒಳಗಿರೋಕು ಲಾಯಕಲ್ಲ ಅಂತಾರೆ ಅದಕ್ಕೇನೆ ಇವರೆಗೂ ನೆಮ್ಮದಿಗಿರ್ಬೇಕು ಈ ಗಲಾಟೆ ಈ ಗದ್ಲಾ ಮನಸ್ತಾಪಗಳು ಇಟ್ಕೊಂಡು ಏನೋ ಒದ್ಕೊಂಡು ಹೋಗ್ಬೇಕು ಓದ್ಕೊಂಡು ಹೋಗ್ತೀವಿ ಸಾಯ್ಬೇಕಾರೆ ನಾವು ಇವಾಗ ನೋಡು ಜೀವದಾಗೆ ಉಸಿರಿಲ್ಲ ಅಂಬೊತ್ತಿಗೆನೆ ಜೀವನ ಇಂತೆ ತಂಬೊತ್ತಿಗೆ ಹೊರ ಕಿಡಿಯೋ ಅಂತಾರೆ ಇಷ್ಟೇ ಅಲ್ವೇ ನಮ್ಮ ಕತೆ ಇರೋವರೆಗೂ ಒಂದು ಇರೋವರೆಗೂ ಮನೆ ಮಠ ಆಸ್ತಿ ಅಂತಸ್ತು ಮಾನ ಮರ್ಯಾದೆ ಅಂತ ಹೇಳಿ ಒತ್ತಾಡ್ತೀವಿ ಏ ಪ್ರಾಣ ಓದ್ನೋಕೆ ವರಕಿಡಿರಿ ಅಂತಾರೆ ಅಯ್ಯ ಶಂಕರ್ಗೆಲ್ಲ ಫೋನ್ ಮಾಡ್ರಮ್ಮ ಹ್ಞೂ ಯಾರಿಗೆ ತಿಳಿಸ್ಬೇಕು ಎಲ್ಲ ತಿಳಿಸ್ಬಿಡ್ರಿ ಇಲ್ಲ ಕಾಣ್ರಮ್ಮ ಜೀವ ಇಲ್ಲ ವರಕಿಡಿ ಅಂತಗಿರಿ ಎತ್ಕೊಳೋ ಮಲ್ಲ ಹ್ಞೂ ಸರಿ ಬರ ಹೊರ ಕಿಡಿ ಅನಿ ಅಯ್ಯೋ ದೇವ್ರೆ ಹೀಗಿನ್ನು ಅತ್ತೆ ಅತ್ತೆ ಏನಾಗೈತೆ ತೆದಳತಿ ಅನ್ನಲತ್ತೆ ಈಗ ಅವಾಗ ಜೀವ ಇಲ್ಲ ಮನಿ ಕಿಡೀರಿ ಮನಿ ಮಣಿಕೆಣ್ಣ ಮಣಿಕೆಣ್ಣಿ ಜೀವ ಜೀವ್ ಹೋಗ್ರೆ ಎಂತ ಸಾವು ಬಂತಲ್ಲತ್ತೆ ಅಯ್ಯೋ ದೇವರೇ ಅತ್ತೆ ಏನಾಗಿತ್ತತೆ ರಾತ್ರಿ ಜನಕ್ಕೆ ಮಾತಾಡದಲತೆ ಎಲ್ಲಾ ತಗು ಉಂಡು ತಿಂದು ಸೆಕೆ ಅಂತ ಹೊರ ಕೂಕೊಂಡು ಮಕ್ಳು ಮೊಮ್ಮಕ್ಕಳ ತಗೆಲ್ಲ ನಗ್ ನಗ್ತಾ ಆಟಾಡ್ದಲತ್ತೆ ಏನತೇ ನಿನ್ ಹೋಗಿನಿ ಯಾವ ತೊಂದ್ರೆ ಕಾಟ ಕೊಡ್ದಂಗೆ ಆರಾಮಾಗಿ ಮನಿ ಕೆಂಬಿಟ್ಟಲತೆ ಮನಿ ಕೆಂಡ ಮನಿ ಕೆಂಡಂಗೆ ಓದಲತೆ ಇವೆಲ್ಲ ನಾ ಮಾತಾಡಕ್ಕೆ ಟೈಮ್ ಇಲ್ಲ ವರ ಕಿಡಿಯನಿ ಏ ಎತ್ ಕೇಳಲ್ಲ ಮಲ್ಲ ವರ ಕಿಡ್ದಿದ್ವಿ ಕಣಮ್ಮ ಇಪ್ಪಟ್ಟು ಫೋನ್ ಮಾಡ್ರಿ ಯಾರ್ಯಾರಿಗೆ ಬರೋರ್ಗೆ ಎಲ್ಲರಿಗು ಹೇಳ್ರಿ ಸಂಜೆ ಹೋಗೋತ್ತಿಗೆ ಮಣ್ಣು ಮಾಡ್ಮೆ ಅಂತ್ರಿ ಎಲ್ಲಾರನ್ನು ಕರೆ ಕಳಿಸ್ರಿ ಫೋನ್ ಮಾಡ್ರಿ ಸರಿ ಅಣ್ಣ ಆಯ್ತು ಫೋನ್ ಮಾಡ್ತೀವಿ ಹೇಳೋಣ